हेलो फ्रेंड्स, एल्रिगू नमस्कार। दीपा इजी होम रेसिपी के तमेलू स्वागत। नानिवत्तु कड़िमे उद्दीन बेळे बळसि तुंबाने साफ्ट आगिरतक्कंत दोसे माडोदु हेगे अंत तोरिस्ता इदीनि। अकस्मातागि ई दोसेयन्नु नीवु बेळगे माडिट्टु मध्याह्न तिंद्रू कूड तुंबाने साफ्ट आगिरुत्ते। बन्नि हागाद्रे माडोदु हेगे अंत नोड्कोंडु बरोण। ई विडियो स्टार्ट माडोकिंत मुंचे नीविन्नु नम्म चानल् गे होसबरिद्रे प्लीज सब्स्क्राइब माड्कोळ्ळि ಮತ್ತು ಪಕ್ಕದಲ್ಲಿರೋ ಬೆಲ್ ಐಕನನ್ನು ಕೂಡ ಬೆರಳಿಟ್ಟು ತಪ್ಪದೇ ಕ್ಲಿಕ್ ಮಾಡ್ಕೊಳ್ಳಿ. ಇದಕ್ಕೆ ಬೇಕಾಗಿರುವ ಸಾಮಗ್ರಿಗಳು: ಒಂದು ಕಪ್ನಷ್ಟು ರೇಷನ್ ಅಕ್ಕಿ, ಅರ್ಧ ಕಪ್ನಷ್ಟು ಅವಲಕ್ಕಿ, ಅರ್ಧ ಕಪ್ನಷ್ಟು ಕಾಯಿತುರಿ, ಒಂದು ಸ್ಪೂನ್ನಷ್ಟು ಉದ್ದಿನಬೇಳೆ, ಒಂದು ಸ್ಪೂನ್ನಷ್ಟು ಮೆಂತ್ಯಕಾಳು, ಒಂದು ಟೇಬಲ್ ಸ್ಪೂನ್ನಷ್ಟು ಸಕ್ಕರೆ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು. ಬನ್ನಿ ಮಾಡೋದು ಹೇಗೆ ಅಂತ ನೋಡ್ಕೊಂಬರೋಣ. ಮೊದಲು ನಾನು ಒಂದು ಮಿಕ್ಸಿಂಗ್ ಬೌಲ್ ತೊಂಡಿದ್ದೀನಿ. ಅದರಲ್ಲಿ ನಾನು ಈ ಕಪ್ನಿಂದ ಒಂದು ಕಪ್ನಷ್ಟು ರೇಷನ್ ಅಕ್ಕಿಯನ್ನು ಹಾಕೊತಾ ಇದ್ದೀನಿ. ನೀವು ಯಾವುದೇ ಅಕ್ಕಿಯನ್ನಾದರೂ ಉಪಯೋಗಿಸ್ಕೋಬೋದು. ನೀವು ಯಾವುದೇ ಕಪ್ನಿಂದನಾದರೂ ಮೆಜರ್ಮೆಂಟ್ ಮಾಡ್ಕೋಬೋದು. ನಾನಿಲ್ಲಿ ಒಂದು ಕಪ್ನಷ್ಟು ರೇಷನ್ ಅಕ್ಕಿ ಹಾಕೊಂಡಿದ್ದೀನಿ. ಆಮೇಲೆ ಇದರಲ್ಲಿ ಒಂದು ಸ್ಪೂನ್ನಷ್ಟು ಉದ್ದಿನಬೇಳೆ. ಕೇವಲ ಒಂದು ಸ್ಪೂನ್ನಷ್ಟು ಉದ್ದಿನಬೇಳೆಯಿಂದ ನಾವು ತುಂಬಾ ಸಾಫ್ಟ್ ಆಗಿರ್ತಕ್ಕಂಥ ದೋಸೆನ ಮಾಡ್ಕೋಬೋದು. ಆಮೇಲೆ ಇದರಲ್ಲಿ ನಾನು ಅದೇ ಸ್ಪೂನ್ನಿಂದ ಒಂದು ಸ್ಪೂನ್ನಷ್ಟು ಮೆಂತ್ಯಕಾಳು ಹಾಕೊತಾ ಇದ್ದೀನಿ. ಈಗ ಇದರಲ್ಲಿ ನೀರು ಹಾಕಿ ಚೆನ್ನಾಗಿ ಒಂದೆರಡರಿಂದ ಮೂರು ಸಲ ವಾಶ್ ಮಾಡ್ಕೊಳ್ಳೋಣ. ನೋಡಿ, ಇದೇ ರೀತಿ ಒಂದು ಮೂರು ಸಲ ಚೆನ್ನಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಇದರಲ್ಲಿ ಬೇರೆ ನೀರು ಹಾಕಿ 4 ಗಂಟೆವರೆಗೂ ನೆನೆಸಿಟ್ಕೊಳ್ಳೋಣ. ನೋಡಿ, 4 ಗಂಟೆ ನಂತರ ಅಕ್ಕಿ, ಉದ್ದಿನಬೇಳೆ ಮತ್ತು ಮೆಂತ್ಯಕಾಳು ಎಲ್ಲವೂ ಕೂಡ ತುಂಬಾ ಚೆನ್ನಾಗಿ ನೆನೆದಿದೆ. ಈಗ ಇನ್ನೂ ಒಂದು ಸಲ ಚೆನ್ನಾಗಿ ವಾಶ್ ಮಾಡ್ಕೊಳ್ಳೋಣ. ಒಂದು ಕಪ್ನಷ್ಟು ಅಕ್ಕಿಯಲ್ಲಿ ಸುಮಾರಾಗಿ 10 ರಿಂದ 15 ದೋಸೆನ ಮಾಡ್ಕೋಬಹುದು. ನಿಮಗೆ ಇನ್ನೂ ಜಾಸ್ತಿ ಕ್ವಾಂಟಿಟಿಯಲ್ಲಿ ದೋಸೆ ಬೇಕಂದ್ರೆ ಒಂದು ಕಪ್ನಷ್ಟು ಇರೋ ಅಕ್ಕಿಯನ್ನು 2 ಕಪ್ನಷ್ಟು ಅಥವಾ 3 ಕಪ್ನಷ್ಟು ಕೂಡ ಮಾಡ್ಕೋಬಹುದು. ನೋಡಿ, ಅಕ್ಕಿಯನ್ನು ಚೆನ್ನಾಗಿ ತೊಳೆದಾಗಿದೆ. ಈಗ ಗ್ರೈಂಡ್ ಮಾಡ್ಕೊಳ್ಳೋಣ. ಗ್ರೈಂಡ್ ಮಾಡೋಕ್ಕಿಂತ ಮುಂಚೆ ಅವಲಕ್ಕಿಯನ್ನು ನೆನೆಸಿಟ್ಕೋಬೇಕು. ಹಾಗಾಗಿ ನಾನು ಮತ್ತೊಂದು ಬೌಲ್ ತೊಂಡಿದ್ದೀನಿ. ಇದರಲ್ಲಿ 1/2 ಕಪ್ನಷ್ಟು ನಾನು ಅವಲಕ್ಕಿಯನ್ನು ಹಾಕೊತಾ ಇದ್ದೀನಿ. ಯಾವ ಕಪ್ಪಿಂದ ನಾನು ಅಕ್ಕಿ ಅಳತೆ ಮಾಡಿದ್ದೆ ನೋಡಿ, ಅದೇ ಕಪ್ನಿಂದ 1 ಕಪ್ ಅಕ್ಕಿಗೆ ನಾನು 1/2 ಕಪ್ನಷ್ಟು ಅವಲಕ್ಕಿ ಹಾಕೊಂಡಿದ್ದೀನಿ. ಇದರಲ್ಲೂ ಕೂಡ ನೀರು ಹಾಕಿ ಚೆನ್ನಾಗಿ ಒಂದ್ಸಲ ವಾಶ್ ಮಾಡಿ ಇಟ್ಕೊಳ್ಳೋಣ. ಆಮೇಲೆ ಮತ್ತೆ ಬೇರೆ ನೀರು ಹಾಕಿ ಒಂದು 10 ನಿಮಿಷದವರೆಗೂ ನೆನೆಲಿಕ್ಕೆ ಬಿಡೋಣ. ಅವಲಕ್ಕಿ ನೆನೆಯಲಿ, ಅಷ್ಟರಲ್ಲಿ ಈ ಕಡೆ ನೆನೆಸಿಟ್ಕೊಂಡಿರೋ ಅಕ್ಕಿಯನ್ನು ರುಬ್ಕೊಳ್ಳೋಣ. ಹಾಗಾಗಿ ಒಂದು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ. ಅದರಲ್ಲಿ ನಾನು ನೆನೆಸಿಟ್ಕೊಂಡಿರೋ ಅಕ್ಕಿ ಮತ್ತು ಬೇಳೆಯನ್ನು ಹಾಕೊತಾ ಇದ್ದೀನಿ. ರುಬ್ಲಿಕ್ಕೆ ಎಷ್ಟು ಅವಶ್ಯಕತೆ ಇದೆ ನೋಡಿ, ಅಷ್ಟು ನೀರನ್ನ ಹಾಕಿ ಸ್ಮೂತಾಗಿ ರುಬ್ಕೊಳ್ಳೋಣ. ನೋಡಿ, ಹಿಟ್ಟನ್ನು ಈ ರೀತಿ ಸ್ಮೂತಾಗಿ ರುಬ್ಕೋಬೇಕು. ಈಗ ಇದನ್ನು ಒಂದು ಅಗಲವಾದ ಬೌಲ್ನಲ್ಲಿ ಹಾಕೊಳ್ಳೋಣ. ನೆನಪಿರಲಿ, ದೋಸೆ ಇಟ್ಟು ಆದಷ್ಟು ಸ್ಮೂತಾಗಿರಬೇಕು. ಇದೇ ರೀತಿ ಉಳಿದಿರೋ ಎಲ್ಲ ಅಕ್ಕಿಯನ್ನು ರುಬ್ಬಿ ಹಿಟ್ಟನ್ನು ರೆಡಿ ಮಾಡ್ಕೊಳ್ಳೋಣ. ನೋಡಿ, ಎಲ್ಲ ಅಕ್ಕಿಯನ್ನು ರುಬ್ಬಾಗಿದೆ. ಈಗ ಅವಲಕ್ಕಿಯನ್ನು ರುಬ್ಕೊಳ್ಳೋಣ. ಅವಲಕ್ಕಿಯನ್ನು ನಾನು ಒಂದು 10 ನಿಮಿಷದಿಂದೇ ನೀರಿನಲ್ಲಿ ನೆನೆಸಿಟ್ಟಿದ್ದೆ. ನೋಡಿ, ತುಂಬಾ ಚೆನ್ನಾಗಿ ನೆನೆದಿದೆ. ಈಗ ನೆನೆಸಿರೋ ನೀರು ಸಮೇತ ಅವಲಕ್ಕಿಯನ್ನು ಮಿಕ್ಸಿ ಜಾರ್ನಲ್ಲಿ ಹಾಕಿ ಸ್ಮೂತಾಗಿ ರುಬ್ಕೊಳ್ಳೋಣ. ನೋಡಿ, ಈ ರೀತಿ ಸ್ಮೂತಾಗಿ ರುಬ್ಕೊಂಡಿದ್ದೀನಿ. ಈಗ ಇದನ್ನು ಕೂಡ ರುಬ್ಬಿರೋ ಅಕ್ಕಿ ಹಿಟ್ಟಿನಲ್ಲೇ ಸೇರಿಸ್ಕೊಳ್ಳೋಣ. ನಂತರ ಅದೇ ಮಿಕ್ಸಿ ಜಾರ್ನಲ್ಲಿ ಯಾವ ಕಪ್ಪಿಂದ ನಾನು ಅಕ್ಕಿ ಅಳತೆ ಮಾಡಿದ್ದೆ ನೋಡಿ, ಅದೇ ಕಪ್ನಿಂದ 1 ಕಪ್ ಅಕ್ಕಿಗೆ 1/2 ಕಪ್ನಷ್ಟು ಫ್ರೆಶ್ ಆಗಿರೋ ಕಾಯಿತುರಿ ಹಾಕೊತಾ ಇದ್ದೀನಿ. ಇದರಲ್ಲೂ ಕೂಡ ಸ್ವಲ್ಪ ನೀರು ಹಾಕಿ ಸ್ಮೂತಾಗಿ ರುಬ್ಕೊಳ್ಳೋಣ. ಈ ಕಾಯಿತುರಿಯನ್ನು ನೀವು ಅವಲಕ್ಕಿ ಜೊತೆಯಲ್ಲೇ ಕೂಡ ರುಬ್ಕೋಬಹುದು ಅಥವಾ ಈ ರೀತಿ ಸಪ್ರೇಟಾಗಿ ಕೂಡ ರುಬ್ಕೋಬಹುದು. ನೋಡಿ, ಸ್ಮೂತಾಗಿ ರುಬ್ಕೊಂಡಿದ್ದೀನಿ. ಈಗ ಇದನ್ನು ಕೂಡ ಅದೇ ಹಿಟ್ಟಿನಲ್ಲಿ ಸೇರಿಸ್ಕೊಳ್ಳೋಣ. ನೋಡಿ, ಎಲ್ಲವನ್ನು ರುಬ್ಬಾಗಿದೆ. ಈಗ ರುಬ್ಬಿರೋ ಮಿಕ್ಸಿ ಜಾರ್ಗೆ ಒಂದು ಸ್ವಲ್ಪ ನೀರು ಹಾಕಿ ಇದರಲ್ಲೇ ಸೇರಿಸ್ಕೊಳ್ಳೋಣ. ಈಗ ಎಲ್ಲವನ್ನು ನೀಟಾಗಿ ಕೈಯಿಂದ ಮಿಕ್ಸ್ ಮಾಡ್ಕೊಳ್ಳೋಣ. ಹಿಟ್ಟು ಚೆನ್ನಾಗಿ ಉಳಿ ಬರಬೇಕು ಮತ್ತು ಉಬ್ಬಿ ಬರಬೇಕು ಅಂದರೆ ನೀವು ಕೈಯಿಂದ ಹಿಟ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ರೀತಿ ಕೈಯಿಂದ ಹಿಟ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡಿದ್ದೆ ಆದರೆ ಹಿಟ್ಟು ತುಂಬಾ ಚೆನ್ನಾಗಿ ಉಬ್ಬಿ ಬರುತ್ತೆ. ನೋಡಿ, ಚೆನ್ನಾಗಿ ಮಿಕ್ಸ್ ಆಗಿದೆ. ಈಗ ಮೇಲೊಂದು ತಟ್ಟೆನ ಮುಚ್ಚಿ ಬೆಳಗ್ಗೆವರೆಗೂ ಹಿಟ್ಟನ್ನು ನೆನೆಲಿಕ್ಕೆ ಬಿಡೋಣ. ನೋಡಿ, ಬೆಳಗ್ಗೆ ಹಿಟ್ಟನ್ನು ಚೆಕ್ ಮಾಡ್ಕೊತಾ ಇದ್ದೀನಿ.
ಕಾಂತಾ ಇರ್ಬೋದು ನಿಮಗಿಲ್ಲಿ ಹಿಟ್ಟು ಚೆನ್ನಾಗಿ ಉಬ್ಬಿದೆ. ಈಗ ಇದರಲ್ಲಿ ನಾನು ಬೆಳಿಗ್ಗೆ ದೋಸೆ ಮಾಡುವಾಗ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಒಂದು ಟೇಬಲ್ ಸ್ಪೂನ್ನಷ್ಟು ಸಕ್ಕರೆ ಹಾಕ್ಕೊತಾ ಇದ್ದೀನಿ. ಸಕ್ಕರೆ ಹಾಕೊಳ್ಳೋದ್ರಿಂದ ದೋಸೆ ಕಲರ್ ತುಂಬಾ ಚೆನ್ನಾಗಿ ಬರುತ್ತೆ. ಹಿಟ್ಟಿನಲ್ಲಿ ನಾನು ಸೋಡಾ ಸೇರಿಸಿಲ್ಲ, ನೀವು ಬೇಕಂದರೆ ಸ್ವಲ್ಪ ಸೋಡಾ ಕೂಡ ಸೇರಿಸ್ಕೋಬೋದು. ಈಗ ಚೆನ್ನಾಗಿ ಎಲ್ಲವನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಹಿಟ್ಟು ಈ ರೀತಿ ಚೆನ್ನಾಗಿ ಉಳಿ ಬರಬೇಕು ಮತ್ತು ಉಬ್ಬಿ ಬರಬೇಕು, ಅಂದಾಗಲೇ ದೋಸೆ ಪಡ್ಡು ಇಡ್ಲಿ ಎಲ್ಲವೂ ಕೂಡ ತುಂಬ ಚೆನ್ನಾಗಾಗುತ್ತೆ. ನೋಡಿ ಹಿಟ್ಟು ತುಂಬಾ ಚೆನ್ನಾಗಿ ರೆಡಿಯಾಗಿದೆ. ಈಗ ಇದರಿಂದ ದೋಸೆ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ. ಈ ಕಡೆ ನಾನು ಗ್ಯಾಸನ್ನು ಆನ್ ಮಾಡಿ ತವ ಬಿಸಿ ಮಾಡಲಿಕ್ಕಿಟ್ಕೊಂಡಿದ್ದೀನಿ. ತವ ಚೆನ್ನಾಗಿ ಬಿಸಿ ಆದಮೇಲೆ ಈ ರೀತಿ ಸ್ವಲ್ಪ ನೀರನ್ನ ಸಿಂಪಡಿಸಿ ಟಿಶ್ಯೂ ಪೇಪರ್ ಅಥವಾ ಒಂದು ಬಟ್ಟೆಯಿಂದ ಈ ರೀತಿ ನೀಟಾಗಿ ಒರೆಸ್ಕೊಳ್ಳಿ. ತವ ಚೆನ್ನಾಗಿ ಬಿಸಿ ಆದಮೇಲೆ ಈ ರೀತಿ ಒಂದು ಸ್ಪೂನ್ನಷ್ಟು ದೋಸೆ ಹಿಟ್ಟನ್ನು ಹಾಕಿ ಸ್ವಲ್ಪ ಹರಡ್ಕೊಳ್ಳಿ. ಆಮೇಲೆ ಒಂದು ಟೇಬಲ್ ಸ್ಪೂನ್ನಷ್ಟು ಎಣ್ಣೆ ಅಥವಾ ತುಪ್ಪನ ಹಾಕಿ ಚೆನ್ನಾಗಿ ಬೇಯಿಸ್ಕೊಳ್ಳೋಣ. ದೋಸೆ ಆದಷ್ಟು ಬೇಗನೆ ರೆಡಿಯಾಗಬೇಕು ಅಂದರೆ ಮೇಲ್ಗಡೆ ಮುಚ್ಚಿ ಕೂಡ ಬೇಯಿಸ್ಕೋಬೋದು. ಈ ರೀತಿ ತಿರುಗಿಸ್ಕೊಂಡು ಯಾವ ಕಡೆ ಬೆಂದಿಲ್ಲ ನೋಡಿ ಆ ಕಡೆ ಬೇಯಿಸ್ಕೊಳ್ಳಿ. ದೋಸೆ ಮಾಡಲಿಕ್ಕೆ ಜಾಸ್ತಿ ಟೈಮ್ ಕೂಡ ಬೇಕಾಗೋದಿಲ್ಲ, ಆದಷ್ಟು ಬೇಗನೆ ರೆಡಿಯಾಗುತ್ತೆ. ನೋಡಿ ತುಂಬಾ ಚೆನ್ನಾಗಿ ರೆಡಿಯಾಗಿದೆ. ಈಗ ಇದನ್ನು ಒಂದು ಪ್ಲೇಟ್ನಲ್ಲಿ ತೆಗೆದಿಟ್ಕೊಳ್ಳೋಣ. ಇದೇ ರೀತಿ ಇನ್ನೊಂದು ದೋಸೆ ಮಾಡೋದು ಕೂಡ ತೋರಿಸ್ತೀನಿ ನಿಮಗಿಲ್ಲಿ. ಒಂದು ದೋಸೆ ಮಾಡಿದ ನಂತರ ಈ ರೀತಿ ಸ್ವಲ್ಪ ನೀರನ್ನ ಸಿಂಪಡಿಸಿ ಟಿಶ್ಯೂ ಪೇಪರ್ ಅಥವಾ ಬಟ್ಟೆಯಿಂದ ಈ ರೀತಿ ನೀಟಾಗಿ ಒರೆಸ್ಕೊಳ್ಳಿ. ಆಮೇಲೆ ಇದ್ರ ಮೇಲೆ ಒಂದು ಸ್ಪೂನ್ನಷ್ಟು ದೋಸೆ ಹಿಟ್ಟನ್ನು ಹಾಕಿ ಹರಡ್ಕೊಳ್ಳಿ. ಈ ರೀತಿ ಸ್ವಲ್ಪ ಹರಡಿದ ನಂತರ ಇದರ ಮೇಲೆ ಒಂದು ಟೇಬಲ್ ಸ್ಪೂನ್ನಷ್ಟು ಎಣ್ಣೆ ಅಥವಾ ತುಪ್ಪ ಹಾಕಿ ಚೆನ್ನಾಗಿ ಬೇಯಿಸ್ಕೊಳ್ಳಿ. ದೋಸೆಯನ್ನು ನೀವು ಈ ರೀತಿ ಓಪನ್ ಆಗಾದರೂ ಬೇಯಿಸ್ಕೊಳ್ಳಿ ಅಥವಾ ಈ ರೀತಿ ಮೇಲ್ಮುಚ್ಚಾದರೂ ಬೇಯಿಸ್ಕೊಳ್ಳಿ. ಈ ರೀತಿ ಮೇಲ್ಮುಚ್ಚಿ ಬೇಯಿಸೋದ್ರಿಂದ ದೋಸೆ ಆದಷ್ಟು ಬೇಗನೆ ರೆಡಿಯಾಗುತ್ತೆ. ಈ ದೋಸೆಯನ್ನು ನೀವು ಎರಡು ಕಡೆಯೂ ಕೂಡ ತಿರುಗಿಸ್ಕೊಂಡು ಬೇಯಿಸ್ಕೋಬೋದು ಅಥವಾ ಈ ರೀತಿ ಒಂದೇ ಕಡೆನಾದರೂ ಬೇಯಿಸ್ಕೋಬೋದು. ಇದೇ ರೀತಿ ಉಳಿದಿರೋ ಎಲ್ಲ ದೋಸೆಯನ್ನು ಮಾಡಿ ರೆಡಿ ಮಾಡ್ಕೊಳ್ಳಿ. ನೋಡಿದ್ರಲ್ವಾ ಫ್ರೆಂಡ್ಸ್, ಕಡಿಮೆ ಸಾಮಗ್ರಿಗಳನ್ನು ಬಳಸಿ ತುಂಬ ಅಂದರೆ ತುಂಬಾ ಸಾಫ್ಟಾಗಿರ್ತಕ್ಕಂಥ ದೋಸೆ ಮಾಡೋದು ಹೇಗೆ ಅಂತ ನೋಡಿದ್ರಲ್ವಾ. ಈ ದೋಸೆಯನ್ನು ನೀವು ಕಾಯಿ ಚಟ್ನಿ, ಪಲ್ಯ ಅಥವಾ ಕೆಂಪು ಚಟ್ನಿ ಜೊತೆ ಕೂಡ ಸರ್ವ್ ಮಾಡ್ಕೋಬೋದು, ತುಂಬಾ ರುಚಿಯಾಗಿರುತ್ತೆ. ಈ ದೋಸೆಯನ್ನು ಮಾಡಿ 2-3 ಗಂಟೆವರೆಗೂ ಇಟ್ಟರೂ ಕೂಡ ದೋಸೆ ತುಂಬಾ ಸಾಫ್ಟಾಗಿರುತ್ತೆ. ನೋಡಿದ್ರಲ್ವಾ ಫ್ರೆಂಡ್ಸ್, ಹತ್ತಿಯಂತೆ ಸಾಫ್ಟ್ ಆಗಿರ್ತಕ್ಕಂಥ ದೋಸೆ ಮಾಡೋದು ಹೇಗೆ ಅಂತ ನೋಡಿದ್ರಲ್ವಾ. ಈ ರೆಸಿಪಿ ನಿಮ್ಮೆಲ್ರಿಗೂ ಇಷ್ಟ ಅನಿಸಿದ್ರೆ ಪ್ಲೀಸ್ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಥ್ಯಾಂಕ್ ಯು.